ಸದಾನಂದ ಕೊಟ್ರೆ ಹಿಂಗೆ ಆಗಿದೆ ಏನು ಹೇಳ್ತೀರಿ ಅಂತ ಹೇಳಿ ನನಗೆ ತುಂಬಾ ಆಶ್ಚರ್ಯ ಆಯ್ತು. ಇಷ್ಟು ಸಮಯ ಆಯ್ತಲ್ಲ ಈ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ. ಈ ಕಂಪ್ಲೇಂಟ್ ಭಾರಿ ಬೇಗವೇ ರೆಡಿ ಆಗಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ, ಯಾವಾಗ ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ಪರಮೇಶ್ವರನ ಸೋಲಿಸಿದ್ರ, ಆ ಸೋಲಿಸ್ಲಿಕ್ಕೆ ಷಡ್ಯಂತ್ರ ಮಾಡಿದ್ರು, ಆವತ್ತಿನಲ್ಲೇ ಆ ಪತ್ರಗಳೆಲ್ಲ ಸ್ಟಾರ್ಟ್ ಆಗಿತ್ತು, ಸೈನ್ ಹಾಕಿದ್ದು ಬಾಕಿದ್ದೆಲ್ಲ. ಮತ್ತು ನಿನ್ನೆ ಕೂಡ ಮಾಧ್ಯಮದಲ್ಲಿ, ನಾನು ಇವತ್ತು ಮಾಧ್ಯಮದಲ್ಲಿ ಓದಿದ್ದೇನೆ, ಇದು ಒಂದು ತಿಂಗಳ ಹಿಂದೆಯೇ ಬಂದಿತ್ತು, ಇದು ಹಳೆ ಕಂಪ್ಲೇಂಟು ಅಂತ ಹೇಳಿ. ಅಂದರೆ ಈಗ 21ರದ್ದು ಹಳೆ ಕಂಪ್ಲೇಂಟು, ಈಗ ಹೊಸ ಕಂಪ್ಲೇಂಟ್ 71 ಆಗುತ್ತೆ. ಸಿದ್ದರಾಮಯ್ಯನವರ ನಡವಳಿಕೆ, ಅವರ ಬಾಡಿ ಲ್ಯಾಂಗ್ವೇಜು, ಅವರು ಮುಖ್ಯಮಂತ್ರಿ ಆದ ಮೇಲೆ ಅವರ ತಲೆಗೆ ಒಂದು ರೀತಿಯಲ್ಲಿ ಸ್ವಲ್ಪ ಅಹಂಕಾರದ ಭಾವನೆಗಳು, ಇದೆಲ್ಲವೂ ಕೂಡ ಖಂಡಿತವಾಗಿಯೂ ಕಾಂಗ್ರೆಸ್ನವರು ಅವರನ್ನು ಇಟ್ಟುಕೊಳ್ಳಿಕ್ಕೆ ಚಾನ್ಸಸ್ಸೇ ಇಲ್ಲ. ಇದೇನೋ ಈಗ ಅವರ ಜಾತಕ ಫಲ ಚೆನ್ನಾಗಿರ್ಬೇಕು, ಹಾಗಾಗಿ ಸ್ವಲ್ಪ ದಿವಸ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ನಮಗೆಲ್ಲ ಬಾರಿ ಬಾರಿ ಹೇಳ್ತಾ ಇದ್ರು ಅವರು. ನಾವು ಕನಿಷ್ಠ ನಮ್ಮೊಳಗೆ ಭಿನ್ನಾಭಿಪ್ರಾಯ ಪ್ರಾರಂಭ ಆದಾಗ ಸುಮಾರು 2.5 ವರ್ಷ ಆಗಿತ್ತು. 2.5 ವರ್ಷದ ನಂತರ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಶುರುವಾಯಿತು. ಇವರದ್ದು 3-4 ತಿಂಗಳಲ್ಲೇ ಭಿನ್ನಾಭಿಪ್ರಾಯ ಶುರುವಾಗಿದೆ. ಅದು ಕೂಡ ಭಿನ್ನಾಭಿಪ್ರಾಯಗಳು ಹೇಗೆ, ಕಾಂಗ್ರೆಸ್ ವರ್ಸಸ್ JDSನ ಹಳೆ ತಂಡ, ಈ ರೀತಿಯ ಒಂದು ಇದು ಶುರುವಾಗಿದೆ. ಮತ್ತು ನಿಶ್ಚಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಕೆಲವೇ ದಿನಗಳಲ್ಲಿ ಇದು ತಾರಕಕ್ಕೆ ಇರ್ತದೆ ಮತ್ತು ಸಿದ್ದರಾಮಯ್ಯರ ಪದಚ್ಯುತಿ ಆಗುವವರೆಗೆ ಇದು ಖಂಡಿತ ನಿಲ್ಲುವುದಿಲ್ಲ ಅಂತ ಹೇಳುವಂಥ ಭಾರಿ ಸ್ಪಷ್ಟ. ಯಾಕೆಂತ ಹೇಳಿದರೆ ಅಧ್ಯಕ್ಷರಿಗೆ ಏನಾಗಿದೆ, ಅಧ್ಯಕ್ಷರು ಒಬ್ಬ ವ್ಯಕ್ತಿ ಇಡೀ ರಾಜ್ಯದಲ್ಲಿ ಗೆಲ್ಲಿಸ್ತೇನೆ ಅಂತ ಹೇಳಿದೆ, ನಾನು ಗೆಲ್ಲಿಸಿದ್ದು ಅಂತ ಹೇಳ್ತಾರೆ. ಅವರಿಗೆ ಗೆಲ್ಲಲಿಕ್ಕೆ ಆಗಲಿಲ್ಲ, ಈ ಬಾಕಿಯವರ ಬಗ್ಗೆ ಅವರು ಮಾತಾಡ್ತಾರಲ್ಲ. ನಾನು ಇವತ್ತು ಪರಮೇಶ್ವರರಿಗೆ ಕೇಳ್ತಾ ಇರುವಂಥದ್ದು, ನಿಮ್ಮ ಸ್ವಂತ ಕ್ಷೇತ್ರದಲ್ಲಿ, ಅದು ಕೂಡ ನಿಮ್ಮ ಸ್ವಕ್ಷೇತ್ರದಲ್ಲಿ, ಬೇರೆ ಎಲ್ಲ ಒಂದು ಹೋದರೆ ಅಲ್ಲಿ ಇಲ್ಲಿಗೆ ಬಂದವ ಅಂತ ಸೋಲಿಸಿದ್ರು ಅಂತ ಹೇಳ್ಬೋದು. ಅವರ ಸ್ವಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಆಗಲಿಲ್ಲ, ಇವರ ಸೋಲಿಗೆ ಸಿದ್ದರಾಮಯ್ಯರೇ ಕಾರಣ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಇದನ್ನು ಹೆಚ್ಚು ಏನು ಬೇಕು, ಮೊನ್ನೆ ಮೇಲೆ ಅವರು ಮಾತಾಡೋ ದಾಟಿ ಪರಮೇಶ್ವರರು ಹತ್ತಿರ ಕೂತ್ರ ಮಂತ್ರಿಗೆ ಹೇಳೋದು, ಅವರು ಸಿದ್ದರಾಮಯ್ಯನ ಪರವಾದಂಥ ಮಂತ್ರಿ ಆಗಿದ್ದರೆ ಏನು ರೀ ಮಂತ್ರಿಗಳೇ ನೀವು ಸರಿ ಕೆಲಸ ಮಾಡಲ್ಲ ಅಂತ ಹೇಳಿ ಸಮನ್ವಯ ಸಮಿತಿ ರಚನೆ ಮಾಡುವಂಥದ್ದು, DK ಶಿವಕುಮಾರನ್ನು ಸಮನ್ವಯ ಸಮಿತಿ ಸದಸ್ಯರನ್ನಾಗಿ ಮಾಡುವಂಥದ್ದು, ಇದಕ್ಕಿಂತ ಸಿದ್ದರಾಮಯ್ಯರಿಗೆ ದೊಡ್ಡ ಕಂಪ್ಲೇಂಟ್ ಬೇಕಾ ಇನ್ನು? ಆದ ಕಾರಣ ನಾನು ಹೇಳುವಂಥದ್ದು ಏನು ಅಂತ ಹೇಳಿದರೆ, ಸಿದ್ದರಾಮಯ್ಯನವರೇ, ನೀವು ಪ್ರಾರಂಭದಿಂದ ಇಟ್ಟ ಹೆಜ್ಜೆಯೇ ತಪ್ಪಿದೆ. ನಿಮ್ಮ ಪ್ರತಿ ಹೆಜ್ಜೆಯಲ್ಲಿ ಕೂಡ ನಿಮ್ಮ ಆ ಒಂದು ಅಧಿಕಾರದ ಅಮಲು ಅದು ಕಾಣಿಸ್ತಾ ಇದೆ. ಇದನ್ನು ಜನ ಮಾತ್ರ ಅಲ್ಲ, ನಿಮ್ಮ ಪಕ್ಷದವರು ಸಹಿಸಿಕೊಳ್ಳಲ್ಲ ಅಂತ ಹೇಳೋ ಮಾತನ್ನು ಹೇಳಲಿಕ್ಕೆ ಭಾರಿ ಸ್ಪಷ್ಟ ಇದೆ. ಮೋದಿಯವರ ನಡವಳಿಕೆಗಳು, ವ್ಯವಹಾರಗಳು ಮತ್ತು ರಾಜಕೀಯವಾಗಿ ಅವರು ಇವತ್ತು ನಡ್ಕೊಳ್ಳುವಂತಹ ದಾಟಿ, ಇದನ್ನು ಕಾಂಗ್ರೆಸ್ನವರಿಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯ, ಹೇಗೆ ಸಾಧ್ಯ ಆಗುತ್ತೆ ಹೇಳಿ? ಅವರು ಎಲ್ಲಿ ಹೋದರೂ ಕೂಡ ಕಾಂಗ್ರೆಸ್ನವರಿಗೆ ಸ್ವಾರ್ಥದ ಮತ್ತು ಸ್ವಂತದ ಬಗ್ಗೆ ಕಲ್ಪನೆ ಹೊರತು, ನಮ್ಮ ನರೇಂದ್ರ ಮೋದಿಯವರಿಗಿದ್ದಾಗೆ ದೇಶದ ಕಲ್ಪನೆ, ಈ ರಾಷ್ಟ್ರದ ಕಲ್ಪನೆ ಅವರಿಗಿಲ್ಲ. ಸ್ವಾಹಿತ್ಯ ಬಯಸುವವರಿಗೆ ಈ ರೀತಿಯ ಚಳಿ ಜ್ವರ ಬರುತ್ತೆ.